ರಾಜ್ಯ ಸರ್ಕಾರಕ್ಕೆ ಈಗ ಗುತ್ತಿಗೆ ಗುದ್ದು ಹೆಂಗೆ ಅಂತಂದ್ರೆ ಡಿಸಿಎಂ ಡಿಕೆಶಿ ವಿರುದ್ಧ ಗುತ್ತಿಗೆದಾರರು ಕಮಿಷನ್ ವಾರ್ ಅನ್ನು ಮಾಡಿದ್ದಾರೆ ಹೋಟೆಲ್ ಡೀಲ್ 15% ಕಮಿಷನ್ ಡೀಲ್ ಬ್ರೇಕ್ ಅಪ್ ಕೆಂಪಣ್ಣನ ಕಿವಿಗೆ ಬಿದ್ದ ಈ ಕಹಾನಿ ನಿಜನಾ ಅಂತ ಕೆಂಪಣ್ಣ ಅವರು ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಕೆಲವರೆಲ್ಲ ಅಂತಿದ್ರು ಬಟ್ ಮಾತಾಡಿದ್ದಾರೆ ಅವರು ಬಿಬಿಎಂಪಿ ಗುತ್ತಿಗೆದಾರರ ಪರ ಬ್ಯಾಟ್ ಬೀಸಿದ್ದಾರೆ ಕೆಂಪಣ್ಣ ಡಿಸಿಎಂ ತಪ್ಪು ಮಾಡಿದ್ರೆ ಲೆಟ್ ಹಿಮ್ ಫೇಸ್ ಅಂತ ಹೇಳ್ತಾರೆ ಇವತ್ತು ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಕೆಂಪಣ್ಣ ಅವರು ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವತ್ತು ಬಿಜೆಪಿಗೆ ಮುಳುವಾಗಿದ್ದು ಇದೇ ಗುತ್ತಿಗೆದಾರರ ಸಂಘ ಈಗ ಕಾಂಗ್ರೆಸ್ಗೂ ಮುಳುವಾಗುತ್ತಾ ಅಂತ ಸರ್ಕಾರದ ವಿರುದ್ಧ ಕೆಂಪಣ್ಣ ಕಿಡಿಕಾರಿದ್ದಾರೆ ओके ಏನು ಕೆಂಪಣ್ಣ ಅವರು ಹೇಳ್ತಕ್ಕಂತದ್ದು ಬಿಬಿಎಂಪಿ ಗುತ್ತಿಗೆದಾರರ 26 ತಿಂಗಳಿಂದ ಬಾಕಿ ಪಾವತಿಗಾಗಿ ಈಗ ಆಗ್ರಹ ನಡೆಯತಾ ಇದೆ 26 ತಿಂಗಳಿಂದ ಬಾಕಿ ಕೊಟ್ಟಿಲ್ಲ ಬೆಂಗಳೂರು ಗುತ್ತಿಗೆದಾರರ ಹೋರಾಟಕ್ಕೆ ಈಗ ರಾಜ್ಯ ಗುತ್ತಿಗೆದಾರರು ಬೆಂಬಲವನ್ನ ಕೊಟ್ಟಿದ್ದಾರೆ ಸರ್ಕಾರ ಯಾವುದಿದ್ರೇನೋ ನಾವು ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರಕ್ಕೆ ದುಡ್ಡು ಬಿಡುಗಡೆಗೆ ಆಗ್ರಹಿಸಿ ಇವತ್ತು ಡೆಡ್ಲೈನ್ ಕೊಡಬಹುದು ಒಂದು ವೇಳೆ ಡೆಡ್ಲೈನ್ ಅನ್ನು ಮೀರಿದ್ರೆ ರಾಜ್ಯ ಗುತ್ತಿಗೆದಾರರ ಸಂಘ ಹೋರಾಟ ಮಾಡೋದಕ್ಕೆ ತೀರ್ಮಾನ ಯಾರೋ ಗುತ್ತಿಗೆದಾರರೊಬ್ಬರು ಬೆಂಗಳೂರಿನಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ನೆನ್ನೆ ಅಂತಕಂತ ಒಂದು ಸುದ್ದಿ ಓದ್ದೆ ನಾನು ಅದು ಕೂಡ ಇದೆ ಕಾರಣಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಎಸ್ಐಟಿ ತನಿಖೆಯ ಬಗ್ಗೆ ತೀವ್ರ ವಿರೋಧ ಇದು ಅವೈಜ್ಞಾನಿಕ ಅನ್ನೋದು ಕೆಂಪಣ್ಣನವರ ವಾದ ಡಿಸಿಎಂ ಈ ಆದೇಶವನ್ನ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಇಲ್ಲದೇ ಇದ್ದರೆ ಶೇಕಡಾ 80 ರಷ್ಟು ದುಡ್ಡನ್ನು ಮೊದಲು ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಉಳಿದ ಬೋಗಸ್ ಬಿಲ್ ಮಾಡ್ಕೊಂಡ ಕಾಂಟ್ರಾಕ್ಟರ್ ಮೇಲೆ ಕ್ರಮ ಕೈಗೊಳ್ಳಿ ಬೋಗಸ್ ಬಿಲ್ ಮಾಡ್ಕೊಂಡವರ ಮೇಲೆ ಕ್ರಮ ತಗೋಬೇಕಲ್ಲ ಆದರೆ ಒಬ್ಬರ ಇಬ್ಬರ ತಪ್ಪಿಗೆ ಎಲ್ಲ ಗುತ್ತಿಗೆದಾರರಿಗೆ ಶಿಕ್ಷೆ ತಪ್ಪು ನೀವು ಯಾರ್ದು ದುಡ್ಡು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಅವರು ಹೆಂಗ್ ಜೀವನ ಮಾಡ್ತಾರೆ ಪಾಪ ಕಷ್ಟ ಸೋ ಗುತ್ತಿಗೆದಾರರ ದುಡ್ಡು ಬಿಡುಗಡೆಗೆ ಹೋಟೆಲ್ ನಲ್ಲಿ ಚೀಫ್ ಇಂಜಿನಿಯರ್ ನೇತೃತ್ವದಲ್ಲಿ ಡೀಲ್ ನಡೆದಿತ್ತ ಗೊತ್ತಿಲ್ಲ ಈ ಬಗ್ಗೆ ಸೂಕ್ತ ತನಿಖೆಗೆ ಕೆಂಪಣ್ಣ ಆಗ್ರಹ ಮಾಡುವ ಸಾಧ್ಯತೆ ಅದಕ್ಕೋಸ್ಕರನೇ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ 15% ಕಮಿಷನ್ ಕೇಳಿದಂತ ಆರೋಪವನ್ನ ಬೆಂಗಳೂರಿನಲ್ಲಿ ಬಿಬಿಎಂಪಿ ಗುತ್ತಿಗೆದಾರರು ಮಾಡಿದ್ದಾರೆ ಅದರಲ್ಲೂ ಕೂಡ ಇವತ್ತು ಬಾಕಿ ಇರುವಂತ ಬಿಲ್ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೂಡ ರಾಜ್ಯಪಾಲರಿಗೆ ದೂರು ನೀಡಿದಂತ ಬೆನ್ನಲ್ಲಿ ಈ ಒಂದು ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತ ಕೆಂಪಣ್ಣ ಅವರಿದ್ದಾರೆ ಅವರನ್ನೇ ಮಾತಾಡಿಸುವಂತ ಹೋಗುವಂತ ಪ್ರತಿಮಾಣ ಸರ್ ಈ ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಆರೋಪವನ್ನ ತಾವು ನೇರವಾಗಿ ಮಾಡಿದ್ರಿ ಈಗ ಹೊಸ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇನ್ನು 100 ದಿನ ಕೂಡ ಆಗಿಲ್ಲ 3 ತಿಂಗಳು ಕಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರರು ಬೆಂಗಳೂರು ವ್ಯಾಪ್ತಿಯಲ್ಲಿ ಡಿಸಿಎಂ ಅವರು 15% ಕಮಿಷನ್ ಅನ್ನು ಕೇಳಿದರೆ ಬಾಕಿ ಹಣವನ್ನ ಬಿಲ್ ಬಿಡುಗಡೆ ಮಾಡಲಿಕ್ಕೆ ಅನ್ನುವಂತ ಆರೋಪ ಏನು ಇದಕ್ಕೆ ತಮ್ಮ ಉತ್ತರ ಪ್ರತಿಕ್ರಿಯೆ ಅಂತ ಇದುವರೆಗೂ ನಮ್ಮತೆ ಯಾವ ಕಾಂಟ್ರಾಕ್ಟರ್ ಬಿಬಿಎಂಪಿ ಕಾಂಟ್ರಾಕ್ಟರ್ಗಳು ಗೊತ್ತಿದೆ ಎಲ್ಲ ಬಿಬಿಎಂಪಿ ಅಲ್ಲಿ 3 ಅಸೋಸಿಯೇಷನ್ ಇದೆ ಒಂದು ಇದು ಮಾಡಿದರೆ ಕೇಳಿದೆ ನಾನು ಐ ಹ್ಯಾವ್ ನಾಟ್ ಸೀನ್ ಬಟ್ ನನಗೆ ಗೊತ್ತಿದ್ದಾಗ ಇದುವರೆಗೂ ಯಾರನ್ನು ಕೇಳಿಲ್ಲ ಅಂತ ನಮಗೆ ಮಾಹಿತಿ ನಾನು ಬಿಬಿಎಂಪಿ ಅಲ್ಲಿ ಕೇಳಿದಾಗ ಇಲ್ಲ ಸರ್ ಯಾರೋ ಇದು ಮಾಡ್ಕೊಂಡಿರೋ ಅವ್ರ ಕೆಲಸ ಗೆಲ್ಲೋದಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೋ ಫಾರ್ ವಿ ಆರ್ ನಾಟ್ ರಿಸೀವ್ಡ್ ಎನಿ ಕಂಪ್ಲೇಂಟ್ ಎಷ್ಟು ಕರಪ್ಷನ್ ಇದೆ ಗೊತ್ತಿದ್ರೆ ನಾವೇನು ಧೈರ್ಯವಾಗಿ ಹೇಳ್ತೀನಿ ನನಗೇನದಿಲ್ಲ ಸರ್ ಈಗ ನೇರವಾಗಿ ಇದು ಆರೋಪ ಕೇಳಿ ಬಂದಿರುವಂಥದ್ದು ಸರ್ಕಾರದಲ್ಲಿ ಡಿಸಿಎಂ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ವಿರುದ್ಧ ಯಾವುದೋ ಒಂದು ಹೋಟೆಲ್ನಲ್ಲಿ ಒಬ್ಬ ಅಧಿಕಾರಿಯ ಮಧ್ಯಸ್ಥಿಕೆಯಲ್ಲಿ ಒಂದು ವ್ಯವಹಾರ ನಡೆದಿತ್ತು ಅನ್ನೋಂಥ ವದಂತಿ ಇದೆ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಸರ್ ಇದ್ರೆ ಅವ್ರ ಗೌರ್ಮೆಂಟ್ ಇದೆ ಲೆಟ್ ದೆಮ್ ಇದು ಸರ್ವೆ ಇದು ಮಾಡಲಿ ಇದು ಎನ್ಕ್ವೈರಿ ಕಮಿಷನ್ ಮಾಡಲಿ ಅವ್ರನ್ನ ಪನಿಷ್ಮೆಂಟ್ ಯಾರೇ ಮಾಡಿದ್ರು ಅಧಿಕಾರಿ ಮಾಡಿರಲಿ ಯಾರೇ ಮಾಡಿರಲಿ ಈ ಶುಡ್ ಬಿ ಸ್ಯಾಕ್ಡ್ ಅಲ್ವಾ ಅವು ಇವಾಗ ಇವನು ಡಿ ಸಿ ಎಮ್ ತಪ್ಪು ಮಾಡಿದ್ರೆ ಲೆಟ್ ಇಮ್ ಫೇಸ್ ಈ ಅಫಿಷಿಯಲ್ಸ್ ಮೇಡ್ ಎ ಮಿಸ್ಟೇಕ್ ಅವನ್ ಸೇಫ್ ಆ್ಯಂಡ್ ಅಫಿಷಿಯಲ್ಸ್ ಹೋಗಿ ನಾನು ಮೀಡಿಯೇಟ್ ಮಾಡ್ತೀನಿ ಅಂದರೆ ದಟ್ ಇಸ್ ಇದೆ ಅಲ್ವಾ ಅದಕ್ಕಿಂತ ಅವಮಾನ ಇನ್ಯಾವುದಿಲ್ವಲ್ಲ ಐ ಡೋಂಟ್ ವಿಚಾರ ತಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇದುವರೆಗೂ ಇಲ್ಲ ಸರ್ ನಮ್ಗೆ ಯಾರು ಇದುವರೆಗೂ ಕಂಪ್ಲೇಂಟ್ ನೋ ಕಂಪ್ಲೇಂಟ್ ವಿ ಹ್ಯಾವ್ ನಾಟ್ ರಿಸೀವ್ಡ್ ಇದು ಇದಿಷ್ಟು ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಕೆಂಪಣ್ಣವರ ಮಾತುಗಳು ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದುಕೃಷ್ಣ ಪಬ್ಲಿಕ್ ಟಿವಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್